ಹಲೋ ಮಿನಿಸ್ಟರ್ ಸರ್, ನಿಮ್ಗೊಂದು ಸರ್ಪ್ರೈಸ್ ಕಾಲ್ ಇದೆ ಸರ್, ನಿಮ್ ಜೊತೆ ಮಾತನಾಡಬೇಕು ಅಂತ ಹೇಳಿ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್, ಮಾತಾಡ್ಬೋದು ನೇರವಾಗಿ. ಏನ್ ಶಾಂತ್ ಪ್ರಕಾಶ್, ಏನ್ ನಡೆದಿದೆ? ನಮಸ್ಕಾರ ಸರ್. ಏನು ವಿಶೇಷ? ಏನಿಲ್ಲ ಸರ್, ಒಂದು ಕಾರ್ಯಕ್ರಮ ಇದೆ ಸರ್ ಇಲ್ಲಿ. ನೇರ ಏನೋ ಪ್ರಶ್ನೆ ಕೇಳಿದ್ರೆ ಹಲೋ ಮಿನಿಸ್ಟರ್ ಕಾರ್ಯಕ್ರಮ. ಡಿಪಾರ್ಟ್ಮೆಂಟ್ ಬಗ್ಗೆ ಕೇಳ್ತಾರೋ ಏನು? ಇಲ್ಲಿ ಬರೀ ಡಿಪಾರ್ಟ್ಮೆಂಟ್ ಬಗ್ಗೆ ಪ್ರಶ್ನೆ ಕೇಳೋದಿದೆ ಸರ್. ಶರಣ ಪ್ರಕಾಶ್ ಪಾಟೀಲ್, ಕ್ಯಾನ್ಸರ್ ಆಸ್ಪತ್ರೆ ಏನಾಯ್ತು ನಮಗು? ಈಗ ಅದು ಪ್ರಾರಂಭ ಆಗಿದೆ ಸರ್, ಇದು ಉದ್ಘಾಟನೆ ಮಾಡೋದು ಅಷ್ಟೇ ಇದೆ ಸರ್. ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದೆ ಸರ್. ಅಲ್ಲಿ ನಮಗೆ ಅಲ್ಲಿ ಲೀನಿಯರ್ ಎಕ್ಸಿಲರೇಟ್ರು ಕೂಡ ನಮಗೆ ಪರ್ಮಿಷನ್ ಸಿಕ್ಕಿದೆ ಈಗ ಅದು. ಆಮೇಲೆ ಅಲ್ಲಿ ಆಂಕೋ ಸರ್ಜನ್ ಬಂದಿದ್ದಾರೆ, ಆಮೇಲೆ ಮೆಡಿಕಲ್ ಆಂಕೋಲಜಿಸ್ಟು ಇದ್ದಾರೆ. ಫುಲ್ ಫ್ಲೈಜ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ ಸರ್ ಆಸ್ಪತ್ರೆಯಲ್ಲಿ. ಇನಾಗ್ರೇಷನ್ ಮಾಡೋದು ಅಷ್ಟೇ ಇದೆ ಸರ್. ಇನಾಗ್ರೇಷನ್ ಆಮೇಲೆ ಮಾಡೋಣ, ಕೆಲಸ ಸ್ಟಾರ್ಟ್ ಮಾಡಲಿ ಅಂತ ಈಗಾಗಲೇ ಆಸ್ಪತ್ರೆ ಪ್ರಾರಂಭ ಆಗಿದೆ ಸರ್. ಸರ್ ಆಮೇಲೆ ಮೇನ್ ಬಿಲ್ಡಿಂಗ್ ಮೆಡಿಕಲ್ ಕಾಲೇಜ್ ಓಪನಿಂಗ್ ಯಾವಾಗ ಇಟ್ಟಿರಿ? ಈಗ ಅದು ಎಲ್ಲ ಕಂಪ್ಲೀಟ್ ಆಗ್ತದೆ ಸರ್. ಇನ್ನು ಒನ್ ಮಂತ್ ಆದಮೇಲೆ ಅದನ್ನು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಒನ್ ಮಂತಲ್ಲಿ ನಮ್ಮ ಹೊಸ ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ರೆಡಿ ಆಗಿದೆ ಸರ್. ಒನ್ ತಿಂಗಳಲ್ಲಿ ನೆಕ್ಸ್ಟ್ ಮಂತು ಮಾಡ್ತೀವಿ ಸರ್ ಅದು. ಈ ವರ್ಷ ಯಾದಗಿರಿ ಮೆಡಿಕಲ್ ಕಾಲೇಜ್ ಬಗ್ಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಸರ್. ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಈಗಾಗಲೇ ಘೋಷಣೆ ಆಗಿದೆ, ಈ ಬಜೆಟಲ್ಲಿ ಅದಕ್ಕೆ ಪ್ರೊವೈಡ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಸರ್. ಮಲ್ಲಿಕಾರ್ಜುನ ಖರ್ಗೆ ಅವರೇ, ಶರಣ್ ಪ್ರಕಾಶ್ ಪಾಟೀಲ್ ರ ಕಾರ್ಯವೈಖರಿ ಬಗ್ಗೆ ನೀವೇನ್ ಹೇಳ್ತೀರಿ? ಅಂದ್ರೆ ನೀವು ಸಮಾಧಾನ ತಂದಿದ್ಯಾ ಹೇಗೆ? ನಮಗ್ ಸಮಾಧಾನ ಇದೆ, ನಿಮಗ್ ಸಮಾಧಾನ ಇದೆ, ಅದು ಬಹಳ ಮುಖ್ಯ. ಯಾಕಂದ್ರೆ ನಮಗೆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅವ್ರ ಕೆಲಸಕ್ಕೆ ಎಲ್ಲರೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ಅನೇಕ ಮಂತ್ರಿಗಳ ಪೈಕಿ ಅವರು ಕೂಡ ಒಬ್ರು ವಿಷಯ ಬಲ್ಲಂತ ಮಂತ್ರಿಗಳು, ಸಬ್ಜೆಕ್ಟ್ ಗೊತ್ತಿದ್ದಂತವರು, ಚೆನ್ನಾಗಿ ಕೆಲಸ ಮಾಡ್ತಾರೆ, ನೇರವಾಗಿ ಮಾತಾಡ್ತಕ್ಕಂತ ಇದ್ದಿದ್ದಂಗೆ ಹೇಳ್ತಾರೆ, ಮತ್ತು ಏನೇ ಸಮಸ್ಯೆಗಳಿದ್ರೆ ನೇರವಾಗಿ ಸಾಲ್ವ್ ಮಾಡ್ತಾರೆ. ನಮಗ್ ಸಮಾಧಾನ ಇದೆ, ನಿಮಗ್ ಸಮಾಧಾನ ಇರ್ಬೇಕಲ್ಲ. ಮೀಡಿಯಾದವ್ರಿಗೆ ಸಮಾಧಾನ ಇದ್ರೆ ಸಮಾಧಾನ ಇದ್ದಕ್ಕೆ ಸರ್. ಅದಕ್ಕೆ ಅದಕ್ಕೆ ಇದೊಂದು ವಿಶಿಷ್ಟ ಪ್ರಯತ್ನ. ಇಲ್ಲೇ ಕೂತಿದ್ದಾರೆ ಅಧಿಕಾರಿಗಳು, ಇಲ್ಲೇ ಕೂತಿದ್ದಾರೆ, ನೇರವಾಗಿ ಕರೆ ಮಾಡ್ತಾರೆ ಸಾರ್ವಜನಿಕರು, ಸಚಿವರೊಂದಿಗೆ ಮಾತಾಡ್ತಾರೆ, ಸಚಿವರು ಅಲ್ಲೇ ಪರಿಹಾರ ನೀಡ್ತಾರೆ. ನಮಸ್ಕಾರ ಸರ್, ಧನ್ಯವಾದ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ. ಸರ್ ಈಗ ಸರ್ಪ್ರೈಸ್ ಇದು ಸಾಹೇಬ್ರು, ಯೂಶಲಿ ಈ ರೀತಿ ಬರಲ್ಲ ಬಟ್ ಬಂದಿದ್ದಾರೆ. ಓಕೆ ಸೊ ಈಗ ಫೇಸ್ಬುಕ್ನಲ್ಲೂ ಕೂಡ ಹಲವಾರು ಜನ, ಅಂದರೆ ಯಾರು ಕರೆ ಮಾಡೋದಕ್ಕಾಗೋದಿಲ್ಲ ಅವರು ಫೇಸ್ಬುಕ್ನಲ್ಲಿ ಕಮೆಂಟ್ನಲ್ಲಿ ತಮ್ಮ ಪ್ರಶ್ನೆಗಳನ್ನು ಹಾಕ್ತಿದ್ದಾರೆ. ಆ ಪ್ರಶ್ನೆಯನ್ನು ನಿಮಗೆ ಪಾಸ್ ಮಾಡ್ತಾ ಇದ್ದೀನಿ. ಸೊ ಮಲ್ಲಿಕಾರ್ಜುನ್ ಅಂತ ನಮಗೆ ಬರೆದು ಕಳಿಸಿದ್ದಾರೆ, ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು. ನಮ್ಮಲ್ಲಿ ಪ್ರಾಥಮಿಕ ಉಪಕೇಂದ್ರದ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲ ಅಂತ. ಪ್ರಾಥಮಿಕ ಉಪಕೇಂದ್ರದಲ್ಲಿ ವೈದ್ಯರು ಇರಲ್ಲ, ಅದು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ಅಲ್ಲಿ ಉಪಕೇಂದ್ರ ಅಂದರೆ ಎ ಎನ್ ಎಮ್ಸ್ ಸಬ್ಸೆಂಟ್ರಿಗೆ ಅಂತಾರೆ, ಅದರಲ್ಲಿ ಎ ಎನ್ ಎಮ್ಸ್ ಇರ್ತಾರೆ, ಡಾಕ್ಟರ್ಸ್ ಇರಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದರೆ ಅಲ್ಲಿ ನಾನು ಆರೋಗ್ಯ ಇಲಾಖೆದವರಿಗೆ ಅಲ್ಲಿ ಸೂಚನೆ ಕೊಡ್ತೀನಿ ಬೇಗ ನೇಮಕ ಮಾಡೋದು. ಸೊ ಪೂರ್ಣ ಗಣೇಶ್ ಅಂತ ಮತ್ತೊಬ್ಬರು ಬರೆದು ಕಳಿಸಿದ್ದಾರೆ, ಪ್ಯಾರಾಮೆಡಿಕಲ್ ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ಯಾಕಿಲ್ಲ? ಎಲ್ಲಾ ಜಿಲ್ಲೆಗಳಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜುಗಳನ್ನು ಆರಂಭಿಸಿದ್ರೆ ಚೆನ್ನಾಗಿರುತ್ತೆ, ಟೆಕ್ನಿಷಿಯನ್ಸ್ ಪೋಸ್ಟ್ ಹೆಚ್ಚಿಸಿದ್ರೆ ಅರೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುತ್ತೆ. ಅದಕ್ಕೆ ಸಾಕಷ್ಟು ಪ್ರೋತ್ಸಾಹನ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸರ್ಕಾರ ಯಾರ್ಯಾರು ಈಗ ನಾವು ಸರ್ಕಾರಿ ಇವತ್ತು ಒಂದು ಕಾಲೇಜ್ಗಳು ಮಾಡಲಿಕ್ಕಿಲ್ಲ, ಆದರೆ ಪ್ರೈವೇಟಲ್ಲಿ ಯಾರ್ಯಾರು ಮಾಡ್ತಾ ಇದ್ದರೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀವಿ. ಯಾರ್ಯಾರು ಅಪ್ಲೈ ಮಾಡ್ತಾರೆ ಅವರೆಲ್ಲರಿಗೂ ಪರ್ಮಿಷನ್ ಕೊಟ್ಟಿದ್ದೀವಿ. ನೀವು ಅಂದಂಗೆ ರಿಜಿಸ್ಟ್ರೇಷನು ಬೋರ್ಡ್ ಇದೆ, ಪ್ಯಾರಾಮೆಡಿಕಲ್ ಅಥಾರಿಟಿ. ಈಗ ನಾವೊಂದು ಕಾನೂನು ಪಾಸ್ ಮಾಡಿದ್ದೀವಿ, ಪ್ಯಾರಾಮೆಡಿಕಲ್ಲು ಮತ್ತು ನರ್ಸಿಂಗ್ ಸೇರಿ ಒಂದು ಅಥಾರಿಟಿ ಮಾಡಿ ಅದರಲ್ಲಿ ಅದು ಪ್ರೊವಿಷನ್ ಮಾಡ್ಕೊಳ್ತಾ ಇದ್ದೀವಿ. ಅದು ಪರಿಶೀಲನೆ ಹಂತದಲ್ಲಿದೆ, ಈಗಾಗಲೇ ಕಾನೂನು ಆಗಿದೆ, ರೂಲ್ಸು ಫ್ರೇಮ್ ಆಗಿರಲಿಲ್ಲ, ರೂಲ್ಸು ಫ್ರೇಮ್ ಆಗಿದೆ. ಈಗ ಅದನ್ನು ಈಗ ಅತಿ ಶೀಘ್ರದಲ್ಲಿ ಅದನ್ನು ಮಾಡ್ತೀವಿ. ಓಕೆ, ಸೊ ಅತಿ ಶೀಘ್ರದಲ್ಲೇ ಈ ಕುರಿತಾಗಿ ಗಮನ ಹರಿಸ್ತೀವಿ ಅಂತ ಸಚಿವರು ಭರವಸೆ ನೀಡಿದ್ದಾರೆ. ಸೊ ವೀಕ್ಷಕರೇ, ಪರಿಹಾರ ಪತ್ರಿಕೋದ್ಯಮದ ವಿನೂತನ ವಿಭಿನ್ನ ಪ್ರಯತ್ನ, ಸುವರ್ಣ ನ್ಯೂಸ್ ನಡೆಸುವಂತಹ ಹಲೋ ಮಿನಿಸ್ಟರ್ ಕಾರ್ಯಕ್ರಮ. ಇಲಾಖೆಯ ಹಿರಿಯ ಅಧಿಕಾರಿಗಳು ನಮ್ಮ ಸ್ಟುಡಿಯೋದಲ್ಲೇ ಇರ್ತಾರೆ, ಸಚಿವರು ಇಲ್ಲೇ ಇರ್ತಾರೆ, ನಿಮ್ಮ ಸಮಸ್ಯೆಗಳಿಗೆ ಆ ತಕ್ಷಣವೇ ಸ್ಪಂದನೆ ಸಿಗೋದು ಗ್ಯಾರಂಟಿ. ಹಲೋ ಮಿನಿಸ್ಟರ್.